ನಮಸ್ತೆ ಕರುನಾಡಿಗೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ. ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ಸಿಎಂ ನಿರ್ಧಾರ ಮಾಡಲಿದ್ದಾರಂತೆ. ಹೌದು, ಹೀಗೆಂದು ಹೇಳ್ತಾ ಇರೋದು ಅಷ್ಟಕ್ಕೂ ನಾನಲ್ಲ, ಅದು ಕೆಎಂಎಫ್ ಅಧ್ಯಕ್ಷರಾದಂತಹ ಭೀಮಾ ನಾಯಕ್ ಅವರು. ಹೌದು, ಈಗಾಗಲೇ ರೈತರು ಮನವಿ ಮಾಡಿದ್ದಾರಂತೆ, ಅದು ಕೆಎಂಎಫ್ ಹಾಲಿನ ದರ ಏರಿಕೆ ಕುರಿತು. ಅದು ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡುವಂತೆ ರೈತರು ಆದೇಶ ಮಾಡಿದ್ದಾರಂತೆ. ಹಾಲಿನ ಬೆಲೆ ಏರಿಕೆ ಕುರಿತು ಪ್ರತಿಕ್ರಿಯೆ ನೀಡಿದಂತಹ ಅವರು, ರಾಜ್ಯದಲ್ಲಿ ಒಟ್ಟು 27 ಲಕ್ಷ ಹಾಲು ಉತ್ಪಾದಕರ ಬೇಡಿಕೆ ಇದೆ. ರಾಮನಗರ ಜಿಲ್ಲೆ ಮಾಗಡಿ ಜಿಲ್ಲೆ ನಡೆದ ಕಾರ್ಯಕ್ರಮದಲ್ಲಿ ರೈತರು ಇದನ್ನು ಬೇಡಿಕೆ ಎಂದು ಇಟ್ಟಿದ್ದಾರೆ ಸಿಎಂ ಅವರ ಮುಂದೆ. ಅದಕ್ಕೆ ಕೆಎಂಎಫ್ ನ ಅಧ್ಯಕ್ಷ ಭೀಮಾ ನಾಯಕ್ ಅವರು, ಕೆಎಂಎಫ್ ಹಾಗೂ ಎಲ್ಲಾ ಒಕ್ಕೂಟದ ಅಧ್ಯಕ್ಷರು ಒಂದು ಸಭೆ ನಡೆಸಿ ಆ ಸಭೆಯಲ್ಲಿ ತೀರ್ಮಾನ ಮಾಡುವುದಾಗಿ ಹೇಳಿದ್ದಾರೆ. ಹಾಗೆ ಆ ಸಭೆಯಲ್ಲಿಯೇ ದರ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಸಿಎಂ ಅವರು ತೆಗೆದುಕೊಳ್ಳಲಿದ್ದಾರೆ ಎಂದು ಕೂಡ ಹೇಳಿದ್ದಾರೆ. ಕಳೆದ ಬಾರಿ 50 ml ಹೆಚ್ಚಳ ಮಾಡಿ ಅದರ ಬೆಲೆ ಕೂಡ ಹೆಚ್ಚಳ ಮಾಡಿದ್ದೇವೆ, ಆದರೆ 50 ml ಹೆಚ್ಚಳದಿಂದ ಗ್ರಾಹಕರಿಗೆ ಯಾವತ್ತೂ ಹೊರೆಯಾಗಿಲ್ಲ. ಸಾಧಕ ಬಾಧಕಗಳ ಕುರಿತು ಸಿಎಂ ಜೊತೆ ಚರ್ಚೆಗಳು ನಡೆಯಲಿವೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡುವಂತೆ ರೈತರಿಂದ ಈಗಾಗಲೇ ಆದೇಶ ಬಂದಿದೆ. ಅದೊಂಥರ ಆದೇಶನೂ ಅನ್ನಬಹುದು, ಅದೊಂಥರ ಮನವಿ ಕೂಡ ಎನ್ನಬಹುದು ಎಂದು ಕೆಎಂಎಫ್ ನ ಅಧ್ಯಕ್ಷರು ತಿಳಿಸಿದ್ದಾರೆ. ಹಾಗೆ ಕೆಎಂಎಫ್ ನ ಅಧ್ಯಕ್ಷರು, ರೈತರು ಸೂಚಿಸಿದ ದರ ಏನಿದೆಯೋ ಅದನ್ನ ಸಿಎಂ ಮುಂದೆ ಇಡುತ್ತೇವೆ, ಆನಂತರ ಇವರೇನು ತೀರ್ಮಾನ ಅಂದ್ರೆ ಸಿಎಂ ಏನು ತೀರ್ಮಾನ ತಗೊಂತಾರೋ ಅದು ಕಾದು ನೋಡಬೇಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಅವರಷ್ಟೇ ಅಲ್ಲ, ಅಲ್ಲಿವರೆಗೂ ನಾವು ಕೂಡ ಕಾಯ್ದು ನೋಡಬೇಕಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.